ನಮಸ್ಕಾರ ರೈತ ಬಂಧುವರೇ. ಈ ಪ್ರತಿದಿನ ನಾವು ಯಾವ ರೀತಿ ಪ್ರತಿ ವಾರ ನಾವು ಹೋಗ್ತಿದ್ದೀವಿ ಫೀಲ್ಡ್ಗೆ, ಇವತ್ತು ವಿಶೇಷವಾಗಿ ಏಗ್ನೂರು ಸಂಗಾರೆಡ್ಡಿ ಪಾಟೀಲ್ ಅವ್ರ ತೋಟಕ್ಕೆ ಬಂದಿದ್ದೀವಿ. ಅವರು ಬಿ ಎಸ್ ಸಿ ಕಂಪ್ಯೂಟರ್ಸ್ ಗ್ರಾಜ್ಯುಯೇಟ್. ಈಗ ನೋಡಿ ಅವ್ರ ಬಾಯಿಂದ ಕೇಳೋಣ, ಅವ್ರು ಏನೇನು ಮಾಡ್ತಾರೆ, ಯಾವ ರೀತಿ ಮಾಡ್ತಾ ಇದ್ದಾರೆ, ನನಗೆ ಸಾವಯವ ಪದ್ಧತಿಯಲ್ಲಿ WDC ಮುಖಾಂತರ ಅವ್ರು ಮಾಡ್ತಾ ಇದ್ದಾರೆ ಅವ್ರನ್ನೇ ಕೇಳೋಣ. ಸಂಗಾರೆಡ್ಡಿ ಅವರೇ, ಈಗ ನಿಮ್ಗೆ ಹೆಂಗೆ ಬಂತು ಒಕ್ಕಲ್ತನ ಮಾಡಲಿಕ್ಕೆ, ಹೆಂಗೆ ಬಂತು ನಿಮಗೆ ಈಗ ಗ್ರಾಜ್ಯುಯೇಟ್ ಬಿ ಎಸ್ ಸಿ ಕಂಪ್ಯೂಟರ್ಸ್? ಇಲ್ಲ, ನಾನು ಆ್ಯಕ್ಚುಲಿ 2007 ಇಂದ ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ದೆ. ನನಗೆ ಯಾಕೋ ಆರ್ಟಿಕಲ್ಸ್ ಅದು ಇದು ನೋಡಿ, ನಾವು ಕೂರ್ಗು ನಮ್ಮ ತಂದೆ ತಾಯಿನೂ ಕೃಷಿನೇ ಮಾಡ್ತಿದ್ರಲ್ಲ, ನಾವು ಯಾಕೆ ಮಾಡ್ಬಾರ್ದು. ಅಲ್ಲಲ್ಲಿ ನಾನು ಸಾಟರ್ಡೆ ಸಂಡೇ ರಜೆ ಇದ್ದಾಗೆಲ್ಲ ಇಲ್ಲೇ ಸುತ್ತಮುತ್ತ ಇರೋ ತೋಟಕ್ಕೆ ಹೋಗ್ತೀನಿ. ನನಗೂ ಅದ್ರ ಬಗ್ಗೆ ಆಸಕ್ತಿ ಬಂತು ಸರ್. ಅದಾದಮೇಲೆ 2014 ನಮ್ಮ ಮದುವೆ ಆಯಿತು. ಮದುವೆ ಆದಮೇಲೆ ಊರ ಕಡೆ ಬರೋಣ ಅಂತ ಡಿಸೈಡ್ ಮಾಡಿ, ಅದು ಬಂದಮೇಲೆ ಈ ನಾರಾಯಣ ರೆಡ್ಡಿ ಅವ್ರ ಜೊತೆಗೆ ಒಂದು 2 ಮಿನಿಟ್ಸ್ ಟ್ರೈನಿಂಗ್ ಹಾಕೋಣ, ಮತ್ತು ಸುಭಾಷ್ ಪಾಳೆಕ ಅವ್ರ ಜೊತೆಗೆ ಎಲ್ಲೆಲ್ಲಿ ಕಾರ್ಯಕ್ರಮ ಆಗ್ತಿತ್ತು ಅಲ್ಲೆಲ್ಲ ಹೋಗಿ ಅಟೆಂಡ್ ಮಾಡಿದೆ. ಮತ್ತು ಈಗ ಇಲ್ಲಿ ಇದರಲ್ಲಿ ಶಿವಕುಮಾರ್ ಸರ್ ಎಗ್ಗವಾಡಿಪುರ ಅಂತ ಅದಾರೆ ಸರ್. ಸಾಕಷ್ಟು ನೀವು ಎಜುಕೇಷನ್ ಆಗಿ ನೌಕರಿ ಮಾಡೋದ್ಬಿಟ್ಟು ಸಾವಯವ ಪದ್ಧತಿಯಲ್ಲಿ ಬೆಳಿಬೇಕಂತ ಮಾಡೋಕೆ ಸಾಕಷ್ಟು ಟ್ರೈನಿಂಗ್ ತೊಗೊಂಡಿದ್ದೀವಿ. ಸೊ ಟ್ರೈನಿಂಗ್ ತೊಗೊಂಡ ತಕ್ಷಣ ನೀವು ಯಾವ ರೀತಿ ನೀವು ನಿರ್ವಹಣೆ ಮಾಡ್ತಾ ಇದ್ದೀರಿ? ಇದನ್ನು ನುಗ್ಗೆ ಹಾಕಿದ್ರಿ? ಹೌದಾ, ನುಗ್ಗೆ ಹಾಕಿದ್ರಿ. ಮತ್ತೆ ಏನು ಹಾಕಿದ್ರಿ ಇಲ್ಲಿ? ನಮ್ಮ ಈಗ 6 ಎಕರೆ ಹೊಲದಲ್ಲಿ ನುಗ್ಗೆ ಇದೆ ಸರ್, ಶ್ರೀಗಂಧ ಇದೆ, ನಿಂಬೆ ಇದೆ, ನೇರಳೆ ಇದೆ, ಸೀತಾಫಲ ಇದೆ, ಕೊರೊಂಡ ಇದೆ. ಇದೆಲ್ಲ ಎಲ್ಲ ಕಡೆ ನೋಡ್ಕೊಂಬಂದು ನಮ್ಮ ನೆಲಕ್ಕೆ ಯಾವ್ದು ಸೆಟ್ ಆಗುತ್ತೆ ಅಂತೇಳಿ ನೋಡಿಕೊಂಡು ನುಗ್ಗೆ ಬರುತ್ತಂತ ಗೊತ್ತಾಯಿತು. ನುಗ್ಗೆ ಹಾಕಿವಿ, ಯಾಕಂತಂದರೆ ನುಗ್ಗೆ 6 ತಿಂಗಳಲ್ಲಿ ಬರುತ್ತೆ, ರಿಮೇನಿಂಗ್ ನಾವು ನಿಂಬೆ ಹಾಕಿವಿ, ನೇರಳೆ ಹಾಕಿವಿ, ಇದೆಲ್ಲ 4 ವರ್ಷ ತೊಗೊಂತದೆ. ಈ ಶ್ರೀಗಂಧ ಒಂದು 14 ವರ್ಷ ತೊಗೊಂತದೆ. ಶಾರ್ಟ್ ಟರ್ಮ್ ಆಗಿ ಕ್ರಾಪು ನುಗ್ಗೆ ಬರ್ತದೆ ಅಂತಕೊಂಡು ನುಗ್ಗೆ ಹೋಗಿದ್ದೀವಿ ಸರ್. ಸೊ ನಿರ್ವಹಣೆ ಯಾವ ರೀತಿ ಮಾಡ್ತಾರೆ? ಈ ಡಬ್ ಇದಕ್ಕೆಲ್ಲ ನೀರು ಕೊಡ್ತೀರಿ, ಮತ್ತು ಗೊಬ್ಬರ ಯಾವ ರೀತಿ ಕೊಡ್ತಾ ಇದ್ರೆ ಏನು ಕೊಡ್ತಾ ಇದ್ದಾರೆ? ನಂದೊಂದು ತಲೆಗೆ ಕಾನ್ಸೆಪ್ಟ್ ಅಂತಂದ್ರೆ ಭೂಮಿಗೆ ವಿಷ ಹಾಕ್ಬಾರ್ದು, ವಿಷ ಹಾಕಿದ್ರೆ ಅದು ನಮ್ಗೆ ವಿಷನೇ ಕೊಡ್ತದೆ ಅಂತ ಹೇಳಿಕೊಂಡು ನಾವು ಮೊದಲಿಂದನೂ ಯಾರ್ಯಾರು ನ್ಯಾಚುರಲ್ ಫಾರ್ಮರ್ಸ್ ಇರ್ತಾರಲ್ಲ ಅವರಲ್ಲಿ ಹೋಗಿ ಅವ್ರ ಅನುಭವಗಳು ತೊಗೊಂಡು ಭೂಮಿಗೆ ನಾವು ಜೀವಾಮೃತ ಆಗಲಿ, ಗೋಕೃಪಾಮೃತ ಆಗಲಿ, WDC ಆಗಲಿ, ಇತ್ತೀಚೆಗೆ OWDC ಅಂತ ಒರಿಜಿನಲ್ WDC ಅಂತ ಬಂದಿದೆ, ಅದ್ರ ಮುಖಾಂತರ ಭೂಮಿಗೆ ಏನೇನು ಬೇಕು ಅದ್ರ ಮುಖಾಂತರನೇ ಕೊಡ್ತೀವಿ ಸರ್ ನೀರಿನ ಜೊತೆಗೆ. ಸ್ನೇಹಿತರೆ, ನೋಡ್ತಿರ್ಬೋದು ಈ ಸಂಗಾರೆಡ್ಡಿ ಪಾಟೀಲ್ ಅವರು ಆ್ಯಸ್ ಎ BSc ಕಂಪ್ಯೂಟರ್ ಸೈನ್ಸ್ ಆಗ್ಬಿಟ್ಟು ಒಳ್ಳೆ ನೌಕರಿ ಮಾಡಿ ಇರ್ಬೋದು, ಬಟ್ ಆದರೆ ಅವರಿಗೆ ಒಕ್ಕಲ್ತನ ರೀತಿಯಿಂದ ತಮ್ಮ ಪೂರ್ವಿಕರ ಜಮೀನಿದ ಕಾರಣದಲ್ಲಿ ಇಲ್ಲಿ ಬಂದು ನಾನು ಏನೋ ಒಂದು ಮಾಡೋಣ ಅಂತೇಳಿ ಸಾವಯವ ಪದ್ದಲ್ಲಿ OWDC ಅಂತ ಲೇಟೆಸ್ಟ್ ಬಂದಿದೆ. ಆ WDC ಮುಖಾಂತರ ಏನದಲ್ಲ ಇವರು ನೋಡ್ತಿರ್ಬೇಕು, ಈ ನೋಡ್ತಿರ್ಬೇಕು ಎಲ್ಲ ಕಡೆ ತಮ್ಗೆ ಗೊತ್ತಿದೆ ಯಾವ ಥರ ಬೆಳೆದಿದ್ದಾರೆ. ಇದು ಕಂಪ್ಲೀಟ್ ಸಾವಯವ ಪದ್ಧತಿಯಲ್ಲಿ ಬೆಳೆದಿದ್ದಾರೆ ಮೋರಿಂಗ. ಸೊ ಮುಂದಿನದೆಲ್ಲ ನಾವು ಏನು ಮಾಡ್ತಾ ಇದೀವಿ ಅಂದರೆ ಬರೇ ಒಂದು ಯಾವುದು ನುಗ್ಗೆ ಇದೊಂದೇ ಮಾರದಲ್ವಾ, ಅಂದರೆ ಸಪ್ಪು, ಆ ಸಪ್ಪು ಮತ್ತು ಹೂವದಿಂದ ನಿಮ್ಗೆ ಗೊತ್ತಿರಬೇಕು ಸಾಕಷ್ಟು ಪೌಷ್ಟಿಕ ಸಿಗುತ್ತೆ, ಅಮೆರಿಕದಲ್ಲಿ ಭಾಳಷ್ಟು ಬೆಲೆ ಇದೆ. ಸೊ ಅದಕ್ಕೆ ಮೌಲ್ಯವರ್ಧನೆ ಮಾಡಿ, ನಮ್ಮ ಟೀಮ್ ಬೃಂದಾವನ್ ಮುಖಾಂತರ ಇದನ್ನು ಮೌಲ್ಯವರ್ಧನೆ ಮಾಡಿ, ಯಾಕಂದರೆ ನಮ್ಮದು ಯಮುವಾಗಿ ಯೂನಿವರ್ಸಿಟಿ ಇದೆ. ಸೊ ಎಲ್ಲರ ಜೊತೆ ಒಗ್ಗೂಡಿಸಿ ಇದನ್ನು ಮೌಲ್ಯವರ್ಧನೆ ಮಾಡಿ, ಇದನ್ನು ಒಣಗಿಸಿ ಇದನ್ನು ಪೌಡರ್ ಮಾಡ್ತಾರೆ, ಇದರಲ್ಲಿ ಭಾಳಷ್ಟು ಪೌಷ್ಟಿಕ ಇದೆ. ಸೊ ಮುಂದಿನ ದಿನಗಳಲ್ಲಿ ನಾವೇನಲ್ಲ ನಮ್ಮದೇ ಅದೊಂದು ಬ್ರ್ಯಾಂಡಿಂಗ್ ಮಾಡಿ ಸಂಗಾರೆಡ್ಡಿ ಅವರಿಗೆನಲ್ಲ ಈ ಥರ ಹೊಲ ಇದೆ ಸಾವಯವ ಪದ್ಧತಿಯಲ್ಲಿ. ಸೊ ಇವರಿಗೆ ಸಾಕಷ್ಟು ಮುಂದೆ ಹೆಲ್ಪ್ ಮಾಡಲಿಕ್ಕೆ ನಮ್ಮದು ಬೃಂದಾವನ್ ಟೀಮ್ ಸದಾ ಸಿದ್ಧ ಇರುತ್ತೆ. ಸೊ ಇದೇ ಥರ ನಾವು ಮುಂದಿನ ದಿನಗಳಲ್ಲಿ ಮತ್ತೊಂದು ಬೇರೆ ಬೇರೆ ವಿಡಿಯೋ ಅಂತ ನಿಮ್ಮ ಮುಂದೆ ಹಾಜರಾಗ್ತೀವಿ. ನಮಸ್ಕಾರ.